Hello, namaste friends. Welcome to my YouTube channel Tech World with Pranika. Tech World Pranika naam matondudege swagata swagata friends. Ivattina rajya vidyarthi tantranshadalli application verification agilla namge matte adar jothege samajikaran ilake vidyarthi vidyarthi arraragirthakanta parishat jati matte parishat pangada vidyarthigalige enpa andre verification start agide friends matte adar jothege enpa andre rajya vidyarthi tantransh 2022-23 sali matric nantara vidyarthi vetana arjiyanna salisalike ಅವರ ಡೇಟ್ನ ಕೂಡ ಎಕ್ಸ್ಟೆಂಡ್ ಮಾಡಿ ಅಫಿಷಿಯಲ್ ಆಗಿ ಮಾಹಿತಿನೂ ಕೂಡ ಬಿಟ್ಕೊಟ್ಟಿದ್ರೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪಿರೋ ಸ್ಕಿಪ್ ಮಾಡೋ ಪೂರ್ತಿಯಾಗಿ ನೋಡಿ ಹಾಗೆ ನಮಗೆ ಎಷ್ಟು ಲೈಕ್ ಶೇರು ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಏನು ಅರ್ಜಿ ಸಲ್ಲಿಸಿದ್ರೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ 2 ಲಕ್ಷ ರೂಪಾಯಿ ಕಡಿಮೆ ಆದಾಯ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ 2022-23 ಸಾಲಿನ ಕೊನೆಯ ದಿನಾಂಕವನ್ನು 31/3/2023 ಸಂಜೆ 5 ಗಂಟೆವರೆಗೆ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮಗೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಅದರ ಜೊತೆ ಪಿ ಯು ಸಿ ಕೋರ್ಸನ್ನು ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ 27-23 ಸಾಲ ಮೆಟ್ರಿಕ್ ಅಂತ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಆ ದಿನಾಂಕವನ್ನು ಕೂಡ 31/3/2023 ವರೆಗೆ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಕೂಡ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ OBC ಕೆಟಗರಿ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಆ ದಿನಾಂಕವನ್ನು ಕೂಡ 31/3/2023 ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಇನ್ನೂ ಯಾರು ಕೂಡ ಅರ್ಜಿ ಸಲ್ಲಿಸಲ್ಲ ಅರ್ಜಿ ಸಲ್ಲಿಸ್ಬೋದು. ಮತ್ತು ಅದರ ಜೊತೆಗೆ ಯಾರು ಅರ್ಜಿ ಸಲ್ಲಿಸಿದ್ರೆ ಅಂತ ಒಂದು ವಿದ್ಯಾರ್ಥಿಗಳು ಆಲ್ರೆಡಿ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ ಕಾಣ್ತಾ ಇದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 31/3/2023 ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ನೋಡಿ. ಇಲ್ಲಿ ಆಟೋಮೆಟಿಕ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಇವತ್ತು ತಾನೇ ಚೆಕ್ ಮಾಡಿರ್ತಕ್ಕಂಥ ಒಂದು ಸ್ಟೇಟಸ್ ಕೂಡ. ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ತಾಲೂಕು ಆಫೀಸರ್ ವೆರಿಫಿಕೇಷನ್ ಕೂಡ ಎಸ್ ಆಗಿದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇವತ್ತು ಮುಗಿದ ತಕ್ಷಣ ನೆಕ್ಸ್ಟ್ ವೀಕ್ನಲ್ಲಿ ನಿಮಗೆ ಏನಪ್ಪ ಅಂದರೆ ಈ ಮಂತ್ ಅಂದರೆ ಏಪ್ರಿಲ್ ತಿಂಗಳಿನಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ SC/ST ವಿದ್ಯಾರ್ಥಿಗಳಿಗೆ ಅಮೌಂಟ್ನ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕೂಡ 31/3/2023 ಅಂತ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಕೂಡ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಮತ್ತು ಅಲ್ಲಿ ಕೆಲವೊಂದು ವಿದ್ಯಾರ್ಥಿಗಳದ್ದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರ್ತಕ್ಕಂಥ ಒಂದು ಡೀಟೇಲ್ಸ್ ಕೂಡ ಬಂದಿದೆ ಇಲ್ಲಿ. ನೋಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅವರು ಅಪ್ಲಿಕೇಶನ್ ವೆರಿಫಿಕೇಷನ್ ಸೀಟ್ ಟೈಪ್ ಸೆಲೆಕ್ಟೆಡ್ ಈಸ್ ಮ್ಯಾನೇಜ್ಮೆಂಟ್ ಕೊಟ್ಟ ಅಂತ ಕೂಡ ಅವರು ತಾಲೂಕು ಆಫೀಸರ್ ವೆರಿಫಿಕೇಷನ್ ಕೂಡ ಆಗಿದೆ. ಆಧಾರ್ ಮ್ಯಾಚ್ ಸ್ಟೇಟಸ್ ಕೂಡ ಆಗಿದೆ. ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕೂಡ ವಿದ್ಯಾರ್ಥಿ ಸ್ಯಾಂಕ್ಷನ್ ಕೂಡ ಆಗಿದೆ. ನೋಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಆ ವೆರಿಫಿಕೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾಯಿದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು ಏನಪ್ಪ ಅಂದರೆ ನಮ್ಮದು ವೆರಿಫಿಕೇಷನ್ ಆಗುತ್ತೋ ಅಥವಾ ಅಲ್ಲಿ ಇನ್ನೂ ಕೂಡ ಆಗಿಲ್ಲ ಅಂತ. ಎಸ್ ಫ್ರೆಂಡ್ಸ್, ಆಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಲಾಸ್ಟ್ ಡೇಟ್ನು ಕೂಡ ಇವತ್ತು ತಾನೇ ಅಂದರೆ 31/3/2023 ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ದು ಏನಪ್ಪ ಅಂದರೆ ಇವತ್ತಿನ ಆನ್ವರ್ಡ್ಸ್ ನಂತರ ಏನು ಮಾಡ್ತಾರೆ ನಿಮ್ದು ವೆರಿಫಿಕೇಷನ್ ಕೂಡ ಪ್ರೊಸೆಸ್ ಮಾಡಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಇದು ಲೈವ್ನಲ್ಲೇ ಬರ್ತಕ್ಕಂಥ ಒಂದು ಅಪ್ಡೇಟು. ನಿಮ್ಮ SSP ವೆಬ್ಸೈಟ್ನಲ್ಲಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ನ ನಾನು ನೋಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಇವಡೆ ನಿಮ್ಮ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಬರೋ